ಮಗ ಇದು ಇದ್ದು ಬೇಕಾಗಿದ್ದು, ಇಷ್ಟು ದಿನಕ್ಕೆ ಒಂದು ಡಾಮಿನೇಟಿಂಗ್ ವಿಕ್ಟ್ರಿ ಬೇಕಾಗಿತ್ತು. ಅದು ತೆಲುಗು ಟೈಟನ್ಸ್ ಮೇಲೆ ಅಂತೂ ಇಂತೂ ಸಿಕ್ಬಿಡ್ತು ಗುರು. ಗೆದ್ರೆ ಬರೀ ಕ್ಲೋಸ್ ಮಾರ್ಜಿನ್ ಒಂದ್ ಪಾಯಿಂಟ್ ಇಲ್ಲಾಂದ್ರೆ 2 ಪಾಯಿಂಟ್ ಮಾರ್ಜಿನ್ ಮಾತ್ರ ಗೆಲ್ತಾ ಇದ್ವಿ. ಅವ್ರ ಅಜ್ಜಿ 42-26 ಆಲ್ಮೋಸ್ಟ್ ಡಬಲ್ ಮಾರ್ಜಿನ್ ಲೀಡ್ ಗುರು. ಫಸ್ಟ್ ಹಾಫ್ ನ ಗಮನಿಸ್ತು ಅಂತಂದ್ರೆ ಅವ್ರ ಲೀಡ್ ಫಸ್ಟ್ ಹಾಫ್ ಅಲ್ಲಿ 3 ಪಾಯಿಂಟ್ ಲೀಡ್, 9-12 ಫಸ್ಟ್ ಹಾಫ್ ಫುಲ್ ಅಂದ್ರೆ ಡಿಫೆನ್ಸ್ ಸೆಂಟ್ರಿಕ್ ಮ್ಯಾಚ್. 2 ಪಾಯಿಂಟ್ 3 ಪಾಯಿಂಟ್ ತಗೊಂಡಿದ್ರೆ ರೇಡರ್ಸ್ ತಿಣುಕಾಟ ಮಾಡಿದ್ರು ಫಸ್ಟ್ ಹಾಫ್ ಅಲ್ಲಿ. ಬಟ್ ಸೆಕೆಂಡ್ ಹಾಫ್ ಫುಲ್ ಟ್ವಿಸ್ಟ್ ಮಾಡಾಕ್ಬಿಟ್ಟಿದ್ರು ನಮ್ಮ ಬೆಂಗಳೂರು ಬುಲ್ಸ್. ಇದ್ದೋಗ್ರು ಕಮ್ ಬ್ಯಾಕ್ ಅಂದ್ರೆ ತೋರಿದ್ರು, ಫಸ್ಟ್ ಹಾಫ್ ಲೀಡ್ ನ ಕೊಟ್ಬಿಡು, ಇವರಿಗೆ 3 ಪಾಯಿಂಟ್ ಲೀಡ್ ನ ಕೊಟ್ಬಿಟ್ಟು ಸೆಕೆಂಡ್ ಹಾಫ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ಬಿಡಿದ್ರ. ಇದ್ದು ಅವನ ಅಜ್ಜಿ ಸಖತ್ ಅಂತ ಅಂದ್ರೆ ಏನ್ ಇತ್ತೋಗಿರೋ ಮ್ಯಾಚ್. ಇವತ್ತು ಹೀರೋ ಆಫ್ ದ ಮ್ಯಾಚ್ ಆಗಿದ್ದು ಅಕ್ಷಿತ್ ಗುರು. ಎಲ್ಲಿಂದ ಬಂದ್ರು ನಮ್ಮ ಬೆಂಗಳೂರು ಬುಲ್ಸ್ ಈ ತರ ಹೀರೋಗಳನ್ನ ಹುಟ್ಟಾಕೋದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಕರ್ಕೊಂಡ್ ಬರ್ತಾರೆ ಯಾವ್ದಾರ ಒಬ್ರು ಪ್ಲೇಯರ್ನ, ಅವರು ಮಧ್ಯದಲ್ಲಿ ಹೀರೋ ಆಗೋಗ್ಬಿಡ್ತಾರೆ ಗೊತ್ತಿಲ್ಲಂಗೆನೆ. ಭರತ್ ಹುಡಾ ಬಂದಿದ್ದು ಹಂಗೇನೆ, ಪವನ್ ಶರಾವತ್ ಬಂದಿದ್ದು ಹಂಗೇನೆ, ಮಧ್ಯದಲ್ಲಿ ಯಾವ್ದಾರು ಸಬ್ಸ್ಟಿಟ್ಯೂಟ್ ಆಗಿ ಬಂದರು ಅವರು ಹೀರೋ ಆಗೋಗ್ಬಿಟ್ರು ಕೆಲವೊಂದು ಮ್ಯಾಚಲ್ಲಿ. ಅದಾದಮೇಲೆ ಆಲ್ ಟೈಮ್ ಹೀರೋಗಳಾಗೋಗ್ಬಿಟ್ರು. ಬಟ್ ಭರತ್ ಅವ್ರು ಆಲ್ ಟೈಮ್ ಹೀರೋ ಅಂತ ಹೇಳೋದಿಲ್ಲ, ಪವನ್ ಶರಾವತ್. ಇವತ್ತು ಪವನ್ ಶರಾವತ್ ಅವ್ರ ಮೇಲೇ ಮ್ಯಾಚ್ ಇದ್ದು ಪವನ್ ಶರಾವತ್ನ ಈಚೆ ಹಿಡಿಯೋದಲ್ಲಿ ಯಶಸ್ವಿ ಆದರು ನಮ್ಮ ಗೂಳಿಗಳು. ಆ್ಯಕ್ಚುಲಿ ಇವತ್ತು ಸಿಕ್ಕಾಪಟ್ಟೆ ಡಿಫೆನ್ಸ್ ಸೆಂಟ್ರಿಕ್ ಮ್ಯಾಚ್ ಆಗಿತ್ತು. ಫಸ್ಟ್ ಹಾಫ್ ಅಂತೂ ಕಂಪ್ಲೀಟ್ಲಿ ಡಿಫೆನ್ಸ್ ಸೆಂಟ್ರಿಕ್ ಗುರು. 6-7 ಪಾಯಿಂಟ್ನೇ ತೊಗೊಂಡಿದ್ದಾರೆ ಅಂದರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಬರೀ 2 ಪಾಯಿಂಟ್ 3 ಪಾಯಿಂಟ್ ಅಷ್ಟೇ ಎರಡು ಟೀಮು ತೊಗೊಂಡಿದ್ರು. ನಮ್ಮ ಬೆಂಗಳೂರು ಬಸ್ 2 ಪಾಯಿಂಟ್ 3 ಪಾಯಿಂಟ್ ತಗೊಂಡಿದ್ದಾರೆ. ಡಿಫೆನ್ಸ್ ಈ ಫಸ್ಟ್ ಹಾಫ್ ಅಂತ ಸಿಕ್ಕಾಪಟ್ಟೆ ಕಡಕ ಕೆಲಸ ಮಾಡ್ರು. ಎರಡು ಟೀಮು ಕೂಡ ಡಿಫೆನ್ಸ್ ಸೆಂಟ್ರಿಕ್ ಆಗಿತ್ತು ಫಸ್ಟ್ ಹಾಫು. ಇನ್ಫ್ಯಾಕ್ಟ್ ಹೇಳಿದ್ನಲ್ಲ 12-9 ಅವರ ಲೀಡ್ನೇ ತೊಗೊಂಡಿದ್ದು ಫಸ್ಟ್ ಹಾಫಲ್ಲಿ. ನಾನು ಏನೋ ಆಗುತ್ತೆ ಗುರು, ಕ್ಲೋಸ್ ಮಾರ್ಜಿನಲ್ಲಿ ಗೆದ್ರು ಕ್ಲೋಸ್ ಮಾರ್ಜಿನಲ್ಲಿ ಗೆಲ್ಬೋದು ಲಾಸ್ಟ್ ಮ್ಯಾಚ್ ಥರನೇ ಅಂದರೆ ತೆಲುಗು ಟೈಟನ್ಸ್ ಮೇಲೆ ಲಾಸ್ಟ್ ಮ್ಯಾಚ್ ನಾವು ಅರೌಂಡ್ 2 ಪಾಯಿಂಟ್ ಅಲ್ಲಿ ಅಷ್ಟನ್ನೇ ಗೆದ್ದು, ನಮ್ಮ 33 ಅವ್ರದ್ದು 31 2 ಪಾಯಿಂಟ್ ಡಿಫ್ರೆನ್ಸ್ ಅಷ್ಟೇ. ಬಟ್ ಈ ಮ್ಯಾಚ್ ಈ ರೇಂಜಿಗೆ ಬೌನ್ಸ್ ಬ್ಯಾಕ್ ಆಗ್ತಾರೆ ಸೆಕೆಂಡ್ ಹಾಫಲ್ಲಿ ಅಂತ ಏನು ರೇಡಿಂಗ್ ಡಿಪಾರ್ಟ್ಮೆಂಟು ಕ್ಲಿಕ್ ಆಗೋಯ್ತು, ಡಿಫೆನ್ಸ್ ಕ್ಲಿಕ್ ಆಗೋಗ್ಬಿಡ್ತು ಸೆಕೆಂಡ್ ಹಾಫಲ್ಲಿ. ಒಂಥರ ಉಡಾಯಿಸ್ಬಿಟ್ರು ಅಂತ ಹೇಳಬೇಕು ಸೆಕೆಂಡ್ ಹಾಫ್ ತುಂಬ. ಫಸ್ಟ್ ಹಾಫಲ್ಲಿ ಆಲ್ ಔಟ್ನ ಕೊಡಬೇಕಾಗಿರುತ್ತೆ ಇವ್ರಿಗೆ, ಬಟ್ ಆ ಫಸ್ಟ್ ಹಾಫಲ್ಲಿ ಆಲ್ ಔಟ್ ಕೊಡೋಕ್ಕಾಗಲಿಲ್ಲ. ಹಂಗಂಗೆ 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 ಅದು ರೆಸ್ಟ್ರಿಕ್ಟ್ ಆಗ್ತಾನೇ ಇರುತ್ತೆ. ಅವರು ಪಾಯಿಂಟ್ಸ್ಗಳನ್ನ ತೊಗೊಂಡಿರ್ತಾರೆ, ನಾವು ಒಂಥರ ಸೂಪರ್ ಟ್ಯಾಕಲ್ ಆಗ್ತೀವಿ ಒಂದು 2-3 ಸಲ. ಸೊ ಅಲ್ಲಿಂದ ಇವರಿಗೆ ಪಾಯಿಂಟ್ಸ್ಗಳು ಬರ್ತಾ ಇರುತ್ತೆ. ಅದರಿಂದ ಅವ್ರು ಲೀಡ್ನ ತೊಗೊಂಡಿದ್ದೆ. ಸೂಪರ್ ಟ್ಯಾಕಲ್ ಒಂದೆರಡು ಸೂಪರ್ ಟ್ಯಾಕಲ್ ಮಾಡ್ತಿಲ್ಲ ಅಂದ್ರೆ ಲೀಡ್ ಅವರಿಗೆ ಹೋಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಈಕ್ವಲ್ ಪಾಯಿಂಟ್ಸೇ ಇತ್ತು ಫಸ್ಟ್ ಹಾಫಲ್ಲಿ. ಸೊ ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ವಿಕಾಸ್ ಕಂಡಲ್ ಅವರು ಒಂದು ಸೂಪರ್ ಟ್ಯಾಕಲ್ ಸನ್ನಿವೇಶದಲ್ಲಿ ಒಂದು ರೈಡ್ಗೆ ಹೋಗ್ಬಿಟ್ಟು 2 ಪಾಯಿಂಟ್ನ ತಗೊಂಬರ್ತಾರೆ. ಅವಾಗ ಫಸ್ಟ್ ಆಲ್ ಔಟ್ ಸಿಗುತ್ತೆ. ಬ್ಯಾಕ್ ಟು ಬ್ಯಾಕ್ ಆಲ್ ಔಟ್ಸ್ಗಳು ಅವ್ರು 3-4 ಸಲ ಆಲ್ ಔಟ್ ಆಗಿದ್ದಾರೆ ಇವರು ಸೆಕೆಂಡ್ ಹಾಫಲ್ಲಿ. 3 ಸಲ ಅಂತೂ ಪಕ್ಕ ಆಗಿದ್ದಾರೆ ಆಲ್ ಔಟು. ಬ್ಯಾಕ್ ಟು ಬ್ಯಾಕ್ ಆಲ್ ಔಟ್ಸ್ಗಳು ಸೆಕೆಂಡ್ ಹಾಫಲ್ಲೇ 3 ಸಲ ಆಲ್ ಔಟು ಅಂತಂದರೆ ಲೆಕ್ಕ ಹಾಕಲಿ ಯಾವ ರೇಂಜಿಗೆ ಉಡಾಯಿಸಿದೀವಿ ಸೆಕೆಂಡ್ ಹಾಫಲ್ಲಿ ಅವರ ಟೀಮ್ನ ಅಂತ. ಪವನ್ ಅಂತೂ ಸೈಕ್ ಆಗೋಗ್ಬಿಟ್ಟಿದ್ರು. ಫಸ್ಟ್ ಮ್ಯಾಚಲ್ಲಿ ಪವನ್ ಅವರು 13 ಪಾಯಿಂಟ್ನ ತೊಗೊಂಡಿದ್ರು ನಮ್ಮ ಮೇಲೆ. ಈ ಮ್ಯಾಚ್ ಕೇವಲ ಅದು ಲಾಸ್ಟಲ್ಲಿ ಒಂದು 3 ಪಾಯಿಂಟ್ ಬಂದಿದೆ. ಲಾಸ್ಟಲ್ಲಿ ಬಂದಂಥ 3 ಪಾಯಿಂಟ್ ಲೆಕ್ಕಕ್ಕೆ ನನ್ನ ಪ್ರಕಾರ ಇಲ್ಲ, ಸೋತಾದ್ಮೇಲೆ ಬಂದಿರೋದು. ಸೋತ್ ಅವ್ರು ಇನ್ನೇನು ಸೋತೋಗ್ಬಿಡಿದೀವಿ ಅಂತ ಗೊತ್ತಾಯಿತು. ಅದಾದ್ಮೇಲೆ ಇನ್ನೇನು ಒಂದು 2 ಪಾಯಿಂಟ್ ಎತ್ಕೊಳೋಣ ಅಂತ ಹೋದ್ರು ಅಷ್ಟೇ. ಅದು ಲೆಕ್ಕಕ್ಕೆ ಇಲ್ಲವೇ ಇಲ್ಲ. ಬಟ್ ನನ್ನ ಪ್ರಕಾರ ಅವರು ತಗೊಂಡಿರುವಂಥದ್ದು ಓಕೆ ತಗೊಂಡಿದ್ದಾರೆ ಬಿಡಿ, ಒಂದು 6-7 ಪಾಯಿಂಟ್ ತಗೊಂಡಿದ್ದಾರೆ. ಪಾಪ ಕ್ರೆಡಿಟ್ ಕೊಡೋಣ ಪವನ್ ಅಣ್ಣಿಗೆ. ಅವರ ಎಕ್ಸ್ ಟೀಮ್ ಮೇಲೆ ಉಡಾಯಿಸ್ಕೊಂಡು ತೆಲುಗು ಟೈಟನ್ಸ್ ಅಂತೂ ಊಸ್ಟ್ ಎದ್ದು ಹೋಗ್ಬಿಟ್ಟಿದ್ದಾರೆ ಗುರು. ಇದೆಷ್ಟನೇ ಮ್ಯಾಚ್ ಸೋತಿರೋದು, ಒಂದೇ ಮ್ಯಾಚ್ ಗೆದ್ದಿರೋದು ಅವ್ರೌಂಡ್. ಇದೆಷ್ಟೋ ಅವ್ರದ್ದು 13-14 ಮ್ಯಾಚು, ಇದ್ರಲ್ಲಿ ಬರೀ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಾರೆ ಅಂತಂದರೆ ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್ ಅವರು. ಇನ್ನೂ ಮ್ಯಾಚ್ಗಳಿದೆ, ಇನ್ನೂ ಸ್ವಲ್ಪ ಮ್ಯಾಚ್ಗಳು ಬರೋದು ಬಾಕಿ ಇದೆ. ಅರೌಂಡ್ ಇನ್ನೂ 7 ಮ್ಯಾಚ್ನೂ ಬಾಕಿ ಇದೆ. ಆಗಲೇ ಔಟ್ ಆಫ್ ದ ಟೂರ್ನಮೆಂಟ್ ಅಂದರೆ ಇನ್ನೆಷ್ಟು ಅವ್ರಿಗೆ ಬೇಜಾರಾಗಿರುತ್ತೆ. ಅವ್ರು ಕೊಟ್ಟಿರೋ ಪರ್ಫಾರ್ಮೆನ್ಸ್ಗೆ ಅವ್ರಿಗೆ ಬೇಜಾರಾಗಲೇಬೇಕು. ಇವತ್ತಂತೂ ವರ್ಸ್ಟ್ ಆಗಿ ಆಡಿದರೆ ಫಸ್ಟ್ ಹಾಫು ಹಿಡ್ತಾ ಇತ್ತು, ಸೆಕೆಂಡ್ ಹಾಫ್ ಅಂತೂ ಧೂಳು ಧೂಳು ಎಬ್ಬಿಸ್ಬಿಟ್ರು ಅಂತ ಹೇಳಬೇಕು. ನಮ್ಮ ಡಿಫೆನ್ಸ್ ಸುರ್ಜಿತ್ ಅವನ ಅಜ್ಜಿ ಏನ್ ಗುರು, ಬತ್ತಾ 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 ಇಂಪ್ರೂವ್ ಆಗ್ತಾನೆ. ಅವ್ರ 7-7 ಪಾಯಿಂಟ್ ಡಿಫೆನ್ಸ್ ಅಲ್ಲಿ ಒಂದು ಮ್ಯಾಚಲ್ಲಿ ತೊಗೊಬೇಕು ಅಂದರೆ ಇದು ಒಂದ್ಸಲ ತೊಗೊಂಡು ಅರೌಂಡ್ 3 ಸಲ ತೊಗೊಂಡಿದ್ರೆ ಅಂತ ಕಾಣಿಸ್ತದೆ. ಲಾಸ್ಟ್ ಟೈಮು ಕೂಡ ತೆಲುಗು ಟೈಟನ್ಸ್ ಮೇಲೆ 7 ಟ್ಯಾಕಲ್ ಪಾಯಿಂಟ್ಸ್ ತೊಗೊಂಡಿದ್ರು, ಈ ಟೈಮ್ ಕೂಡ 7 ಟ್ಯಾಕಲ್ ಪಾಯಿಂಟ್ಸ್ ತೊಗೊಂಡಿದ್ರೆ ಏನ್ ಅಪ್ರೋಚ್, ಏನು ಪಂಪ್ಡಪ್ಪು ಸುರ್ಜಿತ್ ಅಂತೂ ಡಿಫೆನ್ಸ್ ಹತ್ರ ನಮ್ಮ ಬೆಂಗಳೂರು ಬುಲ್ಸ್ನ ಹೀರೋ ಆಗೋಗ್ಬಿಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ನ ತೊಗೊಂಬಂದು ಕೊಡ್ತಾ ಇದ್ದಾರೆ, ಎಲ್ಲ ಮ್ಯಾಚ್ಗಳು ಕೂಡ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಒಂಥರ ಡಿಫೆನ್ಸಲ್ಲಿ ಹೀರೋ ಯಾರು ಅಂದರೆ ಫಸ್ಟು ಸ್ವಲ್ಪ ಮ್ಯಾಚ್ಗಳೆಲ್ಲ ಒಂದು 2-3 ಮ್ಯಾಚ್ ಇವರಿಂದನೇ ಸೋತಿದ್ದು, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಬೈದಾಕ್ಬಿಟ್ಟಿದೆ. ಇವಾಗ ನೋಡಿ ಗೆದ್ರೆ ಮಾತ್ರ ಸುರ್ಜಿತ್ ಇಂದನೆ ಒಂಥರ ಡಿಫೆನ್ಸ್ ನೋಡಿ ಯಾವ ಥರ ಇದೆ ಅಂತ ಬಲಿಷ್ಠವಾಗಿ ಕಾಣಿಸ್ತಿರೋದು ಸುರ್ಜಿತ್ ಇಂದನೇ. ಪ್ರತೀಕ್ ಅವ್ರು ಕೂಡ ಅದಕ್ಕೆ ಆ್ಯಡ್ ಆನ್ ಆದರು. ಸೊ ಅವ್ರು ಕೂಡ 4 ಪಾಯಿಂಟ್ನ ತೊಗೊಂಡಿದ್ರು. ಒಟ್ಟಲ್ಲಿ ಆಲ್ ಓವರ್ ಮಸ್ಟ್ ಪರ್ಫಾರ್ಮೆನ್ಸು. ಬಟ್ ಭರತ್ ಏನೂ ಆಗ್ತಾ ಇಲ್ಲ ಭರತ್ ಅವರ ಕೈಯಲ್ಲಿ ಈ ಸೀಸನ್. ಯಾಕೋ ಒಂಥರ ಅವನು ಆಫ್ ಸೀಸನ್ ಥರ ಕಾಣಿಸ್ತದೆ, ಒನ್ ಸೀಸನ್ ಪ್ಲೇಯರ್ ಆಗೋಗ್ಬಿಟ್ರ ಭರತ್ ಅಂತ ಅನ್ನಿಸ್ತಾ ಇದೆ. ಸೊ ಈ ಸೀಸನ್ ಆ್ಯಕ್ಚುಲಿ ಆಗ್ತಾ ಇಲ್ಲ. ಹೀರೋ ಆಫ್ ದ ಮ್ಯಾಚ್ ಬಂದ್ಬಿಟ್ಟು ಅಕ್ಷಿತ್ ಅವರು. ಎಲ್ಲಿಂದ ಬಂದರು ಗುರು ನಜ್ಜಿ? ಅದೇ ಹೇಳಿದ್ನಲ್ಲ, ಹೀರೋಸ್ಗಳನ್ನ ಊಟ ಆಗ್ತಿದೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ. ಸೊ ಇವ್ರನ್ನ ಲಾಸ್ಟ್ ನೆಕ್ಸ್ಟ್ ಮ್ಯಾಚಿಂದ ಪಕ್ಕ
ಸ್ಟಾರ್ಟಿಂಗ್ ಸೆವೆನ್ ಅಲ್ಲೇ ಇಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಸೆಕೆಂಡ್ ಹಾಫಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಬಂದಂಥ ಪ್ಲೇಯರ್ ಅರೌಂಡ್ ಸೂಪರ್ ಟೆನ್ನ ತೊಗೊಂತಾರೆ ಅಂತಂದರೆ ಇದು ಮೆಚ್ಕೊಳ್ಳೇಬೇಕು. ಅದು ಲಾಸ್ಟಲ್ಲಿ ಮಾಡಿದಂಥ ಸೂಪರ್ ರೈಡಿನ ಇದೆ, ಇನ್ಫ್ಯಾಕ್ಟ್ ಅದು ಬೋನಸ್ ಕೂಡ ಸಿಗಬೇಕಾಗಿತ್ತು. ಬೋನಸ್ ಸಿಗಲಿಲ್ಲ, 4 ಪಾಯಿಂಟ್ ರೈಡ್ನ ಒಂದು ಮಾಡ್ತಾರೆ. ಅಲ್ಲಂತೂ ಕಳೆದೋದಾಗರು ಕಡಕ್ ರೈಡ್ ಮಾತ್ರ ಅದಂತೂ ಸಖತ್ ಒಂಥರ. ಇವತ್ತು ಆಲ್ ಓವರ್ ಅಂತೂ ಮಸ್ತ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಬಟ್ ಭರತ್ ಅವರು ಇಂಪ್ರೂವ್ ಆಗಬೇಕು. ವಿಕಾಸ್ ಕಣೋಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹೌದು, ಫಸ್ಟ್ ಹಾಫಲ್ಲಿ ಟ್ಯಾಕಲ್ಗಳ ಮೇಲೆ ಟ್ಯಾಕಲ್, ಟ್ಯಾಕಲ್ ಮೇಲೆ ಟ್ಯಾಕಲ್, ಸೂಪರ್ ಟ್ಯಾಕಲ್ ಎಲ್ಲ ಆದರೂ, ಬಟ್ ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅವ್ರಿಗೇನು ಆಪರ್ಚುನಿಟಿ ಸಿಕ್ತು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರು ವಿಕಾಸ್ ಕಂಡೋಲ. ಬಟ್ ಭರತೇ ಒಂಥರ ಊಸ್ಟ್ ಆಗಿದೆ ಅಂತ ಹೇಳಬೇಕು. ಹೋದಾಗೆಲ್ಲ ಟ್ಯಾಕಲ್ ಆಗ್ತಾಯಿದ್ರು. ಸೊ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇವತ್ತಂತೂ ಯೂಜ್ ಮಾರ್ಜಿನ್ ವಿಕ್ಟ್ರಿ. ಇವರು 42-26 ಪವನ್ ಜಿರಾವತರಣ ಊಸ್ಟ್ ಆಗಿ ಹೋಗ್ಬಿಟ್ರು. ಇವತ್ತು ಅವ್ರನ್ನ ಮೆಜಾರಿಟಿ ಆಫ್ ದ ಟೈಮ್ ಅವ್ರನ್ನ ಈಚೆ ಇಟ್ಬಿಟ್ಟಿದ್ರು ಕೋರ್ಟಿಂದನೇ. ನೋಡೋಣ ಏನಾಗುತ್ತೆ ಅಂತ. ಗೋಯಿಂಗ್ ಫಾರ್ವರ್ಡ್ ಇವತ್ತು ಏನು ಅಂತ ಹೇಳ್ಕೊಳ್ಳೋವಂಥದ್ದೇನಿಲ್ಲ. ಯಾಕೆ ಅಂತಂದರೆ ಕೊಚ್ಕೊಳ್ಳೋವಂಥದ್ದೇನಿಲ್ಲ, ಯಾಕಂದರೆ ಬಾಟಮ್ ಆಫ್ ದ ಟೇಬಲ್ 12ನೇ ಪೊಸಿಷನ್ ಇರುವಂಥ ಟೀಮ್ ಮೇಲೆ ಗೆದ್ದಿರೋದು ನಾವು. ಏನೋ ಪಂಟ್ರು ಟೀಮ್ ಮೇಲೆ ಗೆದ್ದಿತ್ತು ಅಂದರೆ ಕೊಚ್ಕೊಬೋದಾಗಿತ್ತು. ಏ ಇದಮ್ಮ ನಮ್ಮದು ಗೂಳಿಗಳು ಹಂಗೆ ಹಾಕೊಂಡು ಗುಮ್ತಾರೆ ಇರಿ, ಇನ್ನು ಈ ಬತ್ತಾರೆ ಇರಿ, ಪಕ್ಕ ಫೈನಲ್ ಎತ್ತುತ್ತಾರೆ ಅಂತ ಹೇಳ್ಬೋದು. ಬಟ್ ಇವತ್ತು ಗೆದ್ದಿರೋದಕ್ಕಂತೂ ಕ್ರೆಡಿಟ್ ಅಂತೂ ಖಂಡಿತ ಕೊಡಬೇಕು. ನಮ್ಮ ಕೆಳಗಿರೋ ಟೀಮ್ ಮೇಲೆ ಗೆಲ್ಲೋದಲ್ಲ, ನಮ್ಮ ಮೇಲಿರೋ ಟೀಮ್ ಮೇಲೆ ಗೆಲ್ಲಬೇಕು, ಅವಾಗ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇವಾಗ ಇನ್ನೂ ನೆಕ್ಸ್ಟ್ ಮ್ಯಾಚು ನಮ್ಮ ಕೆಳಗಿರೋ ಟೀಮ್ ಮೇಲೇ ಇದೆ, ನೋಡೋಣ ಅದು ಏನು ಆಗುತ್ತೆ ಅಂತ. ಸೊ ಇವತ್ತಂತೂ ಒಂಥರ ಬೊಂಬಾಟ್ ಆಗಿತ್ತು. ಇವರು ಗೋಳಿಗಳ ಫ್ಯಾನ್ಸ್ ಅಂತೂ ಒಂಥರ ಸಿಕ್ಕಾಪಡೆ ಖುಷಿಯಾಗಿರುತ್ತೆ. ಏನಕ್ಕೆ ಅಂತಂದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಹೊಸ ರೈಡರ್ ಸಿಕ್ನಲ್ಲ, ಅಕ್ಷಿತ್ ಅಂತ ಒಬ್ಬ ಹೊಸ ರೈಡರು, ಕಾನ್ಫಿಡೆನ್ಸ್ ಕೊಡುವಂಥ ರೈಡರು, ಬೆಂಕಿ ರೈಡರ್ ಸಿಕ್ಕಿದ್ನೆಲ್ಲ ಅಂತ. ಪ್ರತಿಯೊಂದು ಸೀಸನ್ ಈ ಥರ ಒಬ್ಬನ ಹುಟ್ಟಾಗ್ತಾ ಇರಬೇಕು ನಾವು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಒಬ್ಬರನ್ನೇ ನಂಬ್ಕೊಂಡು ನೆಚ್ಕೊಂಡು ಕೂತ್ಕೊಂತು ಅಂದರೆ ಆಗೋದಿಲ್ಲ ಅಂತ ನಮ್ಮ ಬೆಂಗಳೂರು ಬಾಲ್ಸ್ ಮತ್ತೆ ಪ್ರೂವ್ ಮಾಡಿದ್ದಾರೆ. ಬಟ್ ಇವಾಗ ಕರೆಕ್ಟ್ ಟೈಮಿಗೆ ಎಚ್ಚೆತ್ಕೊಂಡಿದ್ದಾರೆ ಇವ್ರನ್ನ ತೊಗೊಂಬಂದು. ಇವ್ರನ್ನ ನೆಕ್ಸ್ಟ್ ಮ್ಯಾಚ್ ಆಡಿಸಿ ಒಂದೆರಡು ಮ್ಯಾಚ್ ಬ್ಯಾಕ್ ಮಾಡ್ತು ಅಂದರೆ ಅವರಿಂದ ಏನು ಕೇಪಬಿಲಿಟಿ ಇದೆ ಅಂತ ಅರ್ಥ ಆಗುತ್ತೆ. ಇವ್ರು ಸೆಕೆಂಡ್ ಆಫರ್ ಬಂದ್ಬಿಟ್ಟು ಸೂಪರ್ ಟೆನ್ ತಗೊಂಡಿದ್ದಾರೆ ಅಂತಂದರೆ ಫಸ್ಟ್ ಹಾಫ್ನು ಆಡ್ತಿತ್ತು ಅಂದರೆ ಏನು ಮಾಡ್ಬೋದಾಗಿತ್ತು ಇವರು ಅನ್ನೋದು ಕ್ಯೂರಿಯಾಸಿಟಿ ಅಂತ ನನಗಿದೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಿಮಗೇನಿಸ್ತು ಇವತ್ತಿನ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಸುರ್ಜಿತ್ದು ಮತ್ತು ಅಕ್ಷಿತ್ದು, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಬಾ.